ಹ್ಯಾರಿಸ್ ಒಡೆತನದ ಸಂಸ್ಥೆ ವಿರುದ್ಧ ಸೀಟ್ ಮಾಫಿಯಾ ಆರೋಪ ಕೇಳಿ ಬಂದಿದೆ. ಬೆಂಗಳೂರಲ್ಲಿ ನಡೀತಾ ಇದೆಯಾ ನರ್ಸಿಂಗ್ ಸೀಟ್ ಮಾಫಿಯಾ? ಪ್ರತಿಷ್ಠಿತ ಕಾಲೇಜು ಅಂತ ಸೇರಿದ್ದ ವಿದ್ಯಾರ್ಥಿನಿ ವರ್ಷಾಗೆ ದೊಡ್ಡ ಶಾಕ್ ಇದೆ. ಸಾಲ ಮಾಡಿ ಮನೆಯಲ್ಲಿ ಪೇರೆಂಟ್ಸ್ ಅಡ್ಮಿಷನ್ ಮಾಡಿಸಿದ್ರೆ ವಿದ್ಯಾರ್ಥಿನಿಗೆ ಸಿಡಿಲಾಘಾತ. ಮೊದಲ ಸೆಮಿಸ್ಟರ್ ಎಕ್ಸಾಮ್ ಬರೆದ ವೇಳೆ ವಿದ್ಯಾರ್ಥಿನಿಗೆ ನಿಜಾಂಶ ಗೊತ್ತಾಗಿದೆ. ಅದರ ಜೊತೆ ಜೊತೆಗೆ ದೊಡ್ಡ ಶಾಕ್ ಆಕೆಗೆ ಕಾದಿತ್ತು. ಏನಂದ್ರೆ ಓದ್ತಾ ಇದ್ದ ಕಾಲೇಜೇ ಬೇರೆಯಂತೆ, ಹಾಲ್ ಟಿಕೆಟ್ ಬಂದಂತಹ ಕಾಲೇಜೇ ಬೇರೆಯಂತೆ. ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಪ್ರಿನ್ಸಿಪಾಲರಿಂದ ಧಮಕಿ ಆರೋಪ ಸಹ ಆ ವಿದ್ಯಾರ್ಥಿನಿ ಮಾಡ್ತಾ ಇದ್ದಾಳೆ. ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ವಿರುದ್ಧ ಗಂಭೀರ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಅಡ್ಮಿಷನ್ ಆಗಿರೋದೇ ಬೇರೆ ಕಾಲೇಜಲ್ಲಿ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಂದಿದೆ ಅಂತ ಆ ಎಕ್ಸಾಮ್ ಹಾಲ್ ಟಿಕೆಟ್ ಬಂದಾಗ ಆ ಕಾಲೇಜಿನ ಹೆಸರೇ ಅಲ್ಲಿ ಚೇಂಜ್ ಆಗಿಬಿಟ್ಟಿತ್ತು. ಹಾಗಾದ್ರೆ ತಾನು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದೀನಿ ಅನ್ನುವಂತಹ ಗೊಂದಲದಲ್ಲಿ ವಿದ್ಯಾರ್ಥಿನಿ ಇದ್ದಾಳೆ. ಹಾಲ್ ಟಿಕೆಟ್ನಲ್ಲಿ ಬಂದಿರುವಂತಹ ಕಾಲೇಜಲ್ಲಿ ತಾನು ಓದ್ತಾ ಇದ್ದಾಳಾ ಅಥವಾ ಅಡ್ಮಿಷನ್ ತಗೊಂಡಿರುವಂತಹ ಕಾಲೇಜಲ್ಲಿ ಓದ್ತಾ ಇದ್ದಾಳಾ ಅಂತ ಯಾಕೆ ಸರ್ ಹಿಂಗೆ ಏನಾಗ್ತಾ ಇದೆ ಅಂತ ಹೇಳಿ ಪ್ರಿನ್ಸಿಪಾಲ್ಗೆ ಕೇಳಕ್ಕೆ ಹೋದ್ರೆ ಪ್ರಿನ್ಸಿಪಾಲರಿಂದ ಧಮಕಿ ಅಂತ. ಶಾಸಕ ಎನ್ ಎ ಹ್ಯಾರಿಸ್ ಅವರ ಒಡೆತನದ ಕಾಲೇಜು ಅನ್ನೋ ಮಾಹಿತಿ ಇದೆ. ಓದ್ತಾ ಇದ್ದಂತಹ ಕಾಲೇಜೇ ಬೇರೆ, ಹಾಲ್ ಟಿಕೆಟಲ್ಲಿ ಇದ್ದಂತಹ ಕಾಲೇಜೇ ಬೇರೆ ಅನ್ನೋದು ವಿದ್ಯಾರ್ಥಿನಿಗೆ ಈಗ ಗೊತ್ತಾಗಿದೆ. ಸಾಲ ಸೂಲ ಮಾಡಿ ಪೇರೆಂಟ್ಸ್ ಅಡ್ಮಿಷನ್ ಮಾಡಿಸಿರ್ತಾರೆ, ಆದರೆ ಅವರಿಗೂ ಕೂಡ ಮೋಸ ಮಾಡ್ದಂಗಿದು, ಮೋಸಾನೇ ಇದು. ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ವಿರುದ್ಧ ಈಗ ಪೋಷಕರು ಮತ್ತು ಆ ವಿದ್ಯಾರ್ಥಿನಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಶಾಂತಿನಗರದ ಕಾಂಗ್ರೆಸ್ ಶಾಸಕರ ಸಂಸ್ಥೆಯ ವಿರುದ್ಧ ನೇರ ಆರೋಪವನ್ನ ಅದೇ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ ಒಬ್ರು ಮಾಡ್ತಾ ಇದ್ದಾರೆ. ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಕೇರಳ ವಿದ್ಯಾರ್ಥಿನಿ ಅಡ್ಮಿಷನ್ ತಗೊಂಡಿರ್ತಾರೆ, ಯಾವಾಗ 2023. ಈಗ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಇದೆಯಂತೆ. ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಪೋಷಕರು ಅಡ್ಮಿಷನ್ ಕೊಡಿಸಿರ್ತಾರೆ, ಸಾಲ ಮಾಡಿ ಅಡ್ಮಿಷನ್ ಕೊಡಿಸಿರ್ತಾರೆ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ. ಆದ್ರೆ ಇಲ್ಲೇ ಈ ರೀತಿಯಾಗಿ ಗೋಲ್ಮಾಲ ಆಗ್ತಾ ಇದೆ. ಅದು ಕೂಡ ಸರ್ಕಾರದ ಭಾಗವಾಗಿರುವಂತಹ ಶಾಸಕರ ಸಂಸ್ಥೆಯಲ್ಲಿ, ಅವರ ಕಾಲೇಜಿನಲ್ಲಿ ಅನ್ನೋದು ಒಂದು ರೀತಿ ಆಘಾತಕಾರಿ ವಿಷಯ. ಲೋನ್ ಮಾಡಿ ಬೆಂಗಳೂರಿನ ದಿಯಾ ನರ್ಸಿಂಗ್ ಕಾಲೇಜಿಗೆ ಆ ವಿದ್ಯಾರ್ಥಿನಿ ವರ್ಷಾರನ್ನ ಪೇರೆಂಟ್ಸ್ ಸೇರ್ಪಡೆಗೊಳಿಸಿರ್ತಾರೆ. ಮೊದಲ ವರ್ಷದ ಪರೀಕ್ಷೆ ದಿನ ಹಾಲ್ ಟಿಕೆಟ್ ಬಂದಾಗ ಆ ವಿದ್ಯಾರ್ಥಿನಿಗೆ ಶಾಕ್ ಎದುರಾಗಿರುತ್ತೆ. ಕಾರಣ ಆಕೆ ಅಡ್ಮಿಷನ್ ತಗೊಂಡಿರುವಂತಹ ಆ ಫಾರ್ಮ್ ಅಲ್ಲಿ ಇದ್ದಂತಹ ಕಾಲೇಜೇ ಬೇರೆ, ಅಲ್ಲಿರುವಂತಹ ಬೋರ್ಡೇ ಬೇರೆ, ಪ್ರತಿದಿನ ಹೋಗಿ ತರಗತಿ ಕೇಳ್ತಾ ಇರುವಂತಹ ಕಾಲೇಜೇ ಬೇರೆ. ಆದ್ರೆ ಹಾಲ್ ಟಿಕೆಟ್ ಬಂದಂತಹ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ಕಾಲೇಜೇ ಬೇರೆ ಅನ್ನುವಂತಹ ಸತ್ಯ ಗೊತ್ತಾದ ನಂತರ ವಿದ್ಯಾರ್ಥಿನಿ ಆಘಾತಕ್ಕೊಳಗಾಗಿದ್ದಾಳೆ. ಆಫ್ಟರ್ ಕಂಪ್ಲೀಟಿಂಗ್ ಮೈ ಪ್ಲಸ್ ಟು ಥ್ರೂ ಸಮ್ ಏಜೆಂಟ್ಸ್ ಐ ಟುಕ್ ಅಡ್ಮಿಷನ್ ಫಾರ್ ಬಿಎಸ್ಸಿ ಕೋರ್ಸ್ ಅಟ್ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರ್. ಆ್ಯಂಡ್ ದಿಸ್ ನರ್ಸಿಂಗ್ ಕಾಲೇಜ್ ಬಿಲಾಂಗ್ಸ್ ಟು ನಲಪಾಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಬ್ಯಾಂಗ್ಳೂರ್ ಶಾಂತಿನಗರ್ MLA ಎನ್ ಎ ಹಾರಿಸ್ ವಾಸ್ ದ ಚೇರ್ಮನ್ ಆಫ್ ದಿಸ್ ಕಾಲೇಜ್. ಐ ಒಬ್ಟೈನ್ ಎಜುಕೇಷನ್ ಲೋನ್ ಫ್ರಮ್ ಫೆಡರಲ್ ಬ್ಯಾಂಕ್ ಬಳ್ಳಿತೋಡು ಬ್ರಾಂಚ್. ಆಫ್ಟರ್ 6 months ಅವರ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಒನ್ ಡೇ ಬಿಫೋರ್ ದ ಎಕ್ಸಾಮ್ ಐ ಗಾಟ್ ಮೈ ಹಾಲ್ ಟಿಕೆಟ್. ವೈಲ್ ಸೀಯಿಂಗ್ ದ ಹಾಲ್ ಟಿಕೆಟ್ ಐ ಗಾಟ್ ಶಾಕ್ಡ್ ಬಿಕಾಸ್ ದಿ ಗೇಮ್ ಮೀ ಹಾಲ್ ಟಿಕೆಟ್ ಇನ್ ದ ನೇಮ್ ಆಫ್ ಅಂದರ್ ಕಾಲೇಜ್ ಆಫ್ ಭರತ್ ಕಾಲೇಜ್ ಆಫ್ ನರ್ಸಿಂಗ್. ಆ್ಯಂಡ್ ಐ ರಾಟ್ ದಿ ಎಕ್ಸಾಮ್. ಆಫ್ಟರ್ ಸಮ್ ಡೇಸ್ ದ ರಿಸಲ್ಟ್ ಕೇಮ್ಸ್. ಪ್ರಿನ್ಸಿಪಲ್ ಗೇವ್ ದಿ ಮಾರ್ಕ್ ಕಾರ್ಡ್ ಫಾರ್ ದ ಪರ್ಪಸ್ ಗೆಟಿಂಗ್ ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಫ್ರಮ್ ದ ಬ್ಯಾಂಕ್. ಐ ಪ್ರೊಡ್ಯೂಸ್ ದಿ ಮಾರ್ಕ್ ಲಿಸ್ಟ್ ಬಿಫೋರ್ ದ ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್ ಪಾಯಿಂಟ್ ಔಟ್ ದಟ್ ವಾಸ್ ಇಟ್ ವಾಸ್ ಎ ಫೇಕ್ ಮಾರ್ಕ್ ಲಿಸ್ಟ್. ದ ಮಾರ್ಕ್ ಲಿಸ್ಟ್ ಪ್ರಿನ್ಸಿಪಲ್ ಗಿವನ್ ಟು ಮೀ ಆಸ್ ವಾಸ್ ಮ್ಯಾನಿಪುಲೇಟೆಡ್ ಒನ್. ಬ್ಯಾಂಕ್ ಡಿನೈಡ್ ಮೀ ಎಜುಕೇಷನ್ ಲೋನ್ ಆ್ಯಂಡ್ ಫೋರ್ಸ್ಡ್ ಟು ಡಿಸ್ಕಂಟಿನ್ಯೂ ಮೈ ನರ್ಸಿಂಗ್ ಸ್ಟಡೀಸ್. ದಿಸ್ ಕಾಲೇಜ್ ಅಥಾರಿಟೀಸ್ ಡ್ಯೂಪ್ಡ್ ಮೈ ಕೆರಿಯರ್ ಲೈಫ್. ನೌ ಐ ಆಮ್ ಫೀಲಿಂಗ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ದಿಸ್ ಮ್ಯಾನೇಜ್ಮೆಂಟ್. ಈ ವಿದ್ಯಾರ್ಥಿನಿ ಬ್ಯಾಂಕಿಗೆ ಫೀಸ್ ಚಲನ್ ಕಟ್ಟೋಕೆ ಹೋದಂತಹ ಸಂದರ್ಭದಲ್ಲಿ ಮಾರ್ಕ್ ಲಿಸ್ಟ್ ಕೂಡ ಫೇಕ್ ಆಗಿದೆ ಅಂತ ಹೇಳಿ ಆ ಬ್ಯಾಂಕ್ನ ಮ್ಯಾನೇಜರ್ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾರಂತೆ. ಅದನ್ನು ಕೂಡ ಈಕೆ ತನ್ನ ಆ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ. ಪ್ರಗತಿ, ಸರ್ಕಾರದ ಭಾಗವಾಗಿರುವಂತಹ ಶಾಸಕರ ಸಂಸ್ಥೆಯಲ್ಲಿ ಇಂತಹ ಅವ್ಯವಹಾರ ನಡೀತಾ ಇದೆ, ಗೊಂದಲ ಆಗ್ತಾ ಇದೆ ಅನ್ನೋದು ಒಂದು ರೀತಿ ಆಘಾತಕಾರಿ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಏನಾದರೂ ರಿಯಾಕ್ಟ್ ಮಾಡಿದ್ರ? ಕೇವಲ ವರ್ಷ ಅವರ ಆರೋಪ ಅಷ್ಟೇನಾ ಇದು, ಅಥವಾ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಇದೇ ಆರೋಪವನ್ನು ಮಾಡ್ತಾ ಇದ್ದಾರಾ?
ಸಭಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಪಟ್ಟರು ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಆ ಕಡೆಯಿಂದ ನಮಗೆ ಸಿಕ್ಕಿಲ್ಲ. ಸೊ ಹಾಗಾಗಿ ಇದು ಕೇವಲ ವಿದ್ಯಾರ್ಥಿನಿಯ ಆರೋಪ. ನಗರದಲ್ಲಿ ನರ್ಸಿಂಗ್ ಸೀಟ್ನ ಮಾಫಿಯಾ ನಡೀತಾ ಇದೆ ಅಂತ ಹೇಳೋದಕ್ಕೆ ಈ ವರ್ಷ ಮಾಡ್ತಿರುವಂತಹ ಆರೋಪ ಪುಷ್ಟಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೇರಳದಿಂದ ಆಕೆ ಕರ್ನಾಟಕಕ್ಕೆ ಬೆಂಗಳೂರಿಗೆ ನರ್ಸ್ ಆಗಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ತು ಬೆಂಗಳೂರಿಗೆ ಬಂದಿರ್ತಾರೆ. ಕಳೆದ ವರ್ಷ ಆಕೆ ಈ ನರ್ಸಿಂಗ್ ದಿಯಾ ನರ್ಸಿಂಗ್ ಕಾಲೇಜ್ಗೆ ಜಾಯ್ನ್ ಆಗಿರ್ತಾರೆ. ಇದು ನಲ್ಪಾಡ್ ಗ್ರೂಪ್ನ ಒಂದು ಓನರ್ಶಿಪ್ ಅಲ್ಲಿ ಇರುವಂತಹ ಒಂದು ಕಾಲೇಜು. ಈ ಒಂದು ಕಾಲೇಜ್ಗೆ ಆಕೆ ಅಡ್ಮಿಷನ್ ಆಗಿರ್ತಾರೆ. ಮೊದಲನೇ ವರ್ಷದ ಫೀಸ್ ಕೂಡ ಆಕೆ ಲಕ್ಷಗಟ್ಟಲೆ ಫೀಸ್ ಅನ್ನ ಕಟ್ಟಿರ್ತಾರೆ. ಬಡ ಕುಟುಂಬ ಆಗಿರೋದ್ರಿಂದ ಅವರು ಎಜುಕೇಶನ್ ಲೋನ್ ಅನ್ನ ಮಾಡಿ ಒಂದು ಫೀಸ್ ಅನ್ನ ಕಟ್ಟಿರ್ತಾರೆ. ಆದ್ರೆ ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ಬರೆಯುವಂತಹ ದಿನ, ಅಂದ್ರೆ ಹಾಲ್ ಟಿಕೆಟ್ ಇಶ್ಯೂ ಆದಂತಹ ಸಂದರ್ಭದಲ್ಲಿ ಆಕೆಗೆ ಆಕೆಯ ಕಾಲೇಜಿನ ಬದಲಾಗಿ, ಅಂದ್ರೆ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ನ ಬದಲಾಗಿ ಇನ್ನೊಂದು ಕಾಲೇಜಿನ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ಆಗ್ಲೂ ಆಕೆಗೆ ಅನುಮಾನ ಬಂದು ಆಕೆ ಪ್ರಾಂಶುಪಾಲರನ್ನ ಪ್ರಶ್ನೆ ಮಾಡಿದಾಗ ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡ್ತೀವಿ ಅನ್ನುವಂತಹ ಧಮಕಿಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇಲ್ಲಿ ಇರುವಂತದ್ದು. ಅದಾದ್ಮೇಲೆ ಹೆಂಗೋ ಆಯ್ತಲ್ಲ, ನಾವು ಫೀಸ್ ಒಂದು ಕಟ್ಟಿದೀವಿ, ಎಕ್ಸಾಮ್ ಬರಿಲೇಬೇಕಲ್ಲ ಅಂತ ಆಕೆ ಎಕ್ಸಾಮ್ ಅನ್ನ ಬರೀತಾಳೆ. ಆದ್ರೆ ಎಕ್ಸಾಮ್ ಬರೆದು ರಿಸಲ್ಟ್ ಬಂದು ಉತ್ತಮವಾಗಿ ಆಕೆ ಪಾಸ್ ಕೂಡ ಆಗ್ತಾಳೆ. ಆದ್ರೆ ಎರಡನೇ ವರ್ಷಕ್ಕೆ ಈಗ ಆಕೆ ಏನು ಫೀಸ್ ಅನ್ನ ಕಟ್ಟಬೇಕು ಅಂತ ಅಂದ್ರೆ ಮತ್ತೆ ಎಜುಕೇಶನ್ ಲೋನ್ ಅನ್ನ ಮಾಡುವಂತಹ ಪರಿಸ್ಥಿತಿ ಇದೆ. ಎಜುಕೇಶನ್ ಲೋನ್ ಮಾಡೋದಕ್ಕೆ ಬ್ಯಾಂಕ್ಗೆ ಹೋದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿ ಈಕೆಗೆ ಎಜುಕೇಶನ್ ಲೋನ್ ಅನ್ನ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕಂದ್ರೆ ಇವಳು ಅಡ್ಮಿಷನ್ ಆಗಿರುವಂತದ್ದು ದಿಯಾ ಕಾಲೇಜ್ಗೆ, ಆದ್ರೆ ಅವಳ ರಿಸಲ್ಟ್ ಆಗ್ಲಿ ಅಥವಾ ಅವರ ಮಾರ್ಕ್ಸ್ ಕಾರ್ಡ್ ಆಗ್ಲಿ ತೋರಿಸ್ತಾ ಇರುವಂತದ್ದು ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ. ಇಲ್ಲಿ ದಿಯಾಗೆ ಅಡ್ಮಿಷನ್ ಆಗಿ ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ ಹೇಗೆ ಬರುತ್ತೆ ಅಂತ ಇವ್ರಿಗೂ ಕೂಡ ಡೌಟ್ ಆಗುತ್ತೆ. ನಿಮ್ಮ ಕಾಲೇಜ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಕಾಲೇಜಿಂದ ಇಶ್ಯೂ ಮಾಡಿರುವಂತಹ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಮಾರ್ಕ್ಸ್ ಕಾರ್ಡ್ ಕೂಡ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ನ ನೇಮಲ್ಲಿ ಇರುತ್ತೆ. ಮತ್ತೆ ಇಲ್ಲಿ ವಿದ್ಯಾರ್ಥಿನಿಗೆ ಗೊಂದಲ ಆಗುತ್ತೆ. ಮತ್ತೆ ಬ್ಯಾಂಕ್ ಸಿಬ್ಬಂದಿಗೆ ಬಂದು ದಿಯಾ ಕಾಲೇಜ್ ಆಫ್ ನರ್ಸಿಂಗ್ನ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡ್ತಾಳೆ. ಆಗ ಮ್ಯಾನೇಜರ್ಗೂ ಕನ್ಫ್ಯೂಸ್ ಆಗುತ್ತೆ. ಆಗ ಅವರು ಹೇಳ್ತಾರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಅಂಡರಲ್ಲಿ ಇವೆಲ್ಲವೂ ಕೂಡ ಕಾಲೇಜಸ್ಗಳು ಬರೋದ್ರಿಂದ ನೀವು ಅಲ್ಲಿ ಹೋಗಿ, ಅಂದ್ರೆ ಒರಿಜಿನಲ್ ವೆಬ್ಸೈಟ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಕಾಲೇಜಿನ ಕಳ್ಳಾಟ ಇಲ್ಲಿ ಬಯಲಾಗುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿನಿಯ ಆರೋಪ. ಆ ಒಂದು ಮಾರ್ಕ್ಸ್ ಕಾರ್ಡ್ ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ನ ಹೆಸರಲ್ಲೇ ಇರುತ್ತೆ. ತಾನು ಅಡ್ಮಿಷನ್ ಆಗಿರೋದು ದಿಯಾ ಕಾಲೇಜ್ ಆಫ್ ನರ್ಸಿಂಗ್ಗೆ, ಆದರೆ ತನಗೆ ರಿಸಲ್ಟ್ ಬಂದಿರುವಂಥದ್ದು ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ಗೆ. ಇದು ಒಂದಕ್ಕೊಂದು ವಿರುದ್ಧವಾಗಿರೋದ್ರಿಂದ ಆಕೆಗೆ ಎಜುಕೇಶನ್ ಲೋನ್ ಕೊಡೋದಕ್ಕೂ ಕೂಡ ಈಗ ನಿರಾಕರಣೆ ಮಾಡ್ತಾ ಇದ್ದಾರೆ. ಸೊ ಆಕೆಯ ಭವಿಷ್ಯ, ಅಂದರೆ ಶೈಕ್ಷಣಿಕ ಭವಿಷ್ಯ ಈಗ ಮೊಟಕು ಮಾಡುವಂತಹ ಸಾಧ್ಯತೆ ಇದೆ ಅಂತ ನ್ಯೂಸ್ ಫಸ್ಟ್ಗೆ ಆಕೆಯೇ ಖುದ್ದಾಗಿ ತನ್ನ ನೋವನ್ನ ಹೇಳ್ಕೊಳ್ತಾ ಇದ್ಲು. ಜೊತೆಗೆ ಇದೇ ತರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಆಗಿದೆ ಅನ್ನುವಂತಹ, ಇದೇ ಸಮಸ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯ ನಮ್ಗಿರುವಂತದ್ದು. ಶಾಸಕರ ಒಡೆತನದಲ್ಲಿರುವಂತಹ ಕಾಲೇಜ್ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಬೆಳಗಿಂದ ಪ್ರಯತ್ನ ಮಾಡ್ತಾ ಇದ್ವಿ, ಬಟ್ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲ. ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾದಂತಹ ಅವಶ್ಯಕತೆ ಖಂಡಿತವಾಗಿಯೂ ಇರುವಂತದ್ದು. ಸಭಾ, ಈ ಗೊಂದಲ ಯಾಕೆ ಅಂತ, ಕಾಲೇಜಿನ ಬೋರ್ಡ್ ಏನಂತ ಇದೆ, ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇದೆಯಾ ಅಥವಾ ಭಾರತ್ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಇದೆಯಾ ಪ್ರಗತಿ, ಯಾವ ಕಾಲೇಜಿನಲ್ಲಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ, ಅದು ದಿಯಾನ ಭಾರತ? ಸಭಾ, ಇದೇ ಒಂದು ಡೌಟ್ ನಮಗೂ ಕೂಡ ಬಂದು ನಾವು ಕೂಡ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ನಲ್ಪಾಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಬಿಲ್ಡಿಂಗ್ ಅಷ್ಟೇ ನಮಗಲ್ಲಿ ಹೊರಗಡೆಯಿಂದ ಕಾಣಸಿಗುವಂಥದ್ದು. ಅಂದರೆ ಈ ಹುಡುಗಿ ಏನು ಅಪ್ಲಿಕೇಶನ್ ಫಾರ್ಮಲ್ಲಿ ಫಿಲ್ ಮಾಡಿದ್ದಾರೆ ಅಥವಾ ಅವ್ರಿಗೇನು ಅಡ್ಮಿಷನ್ ರಿಸಿಪ್ಟ್ ಇದೆ ಅವರ ಹತ್ರ, ಅಲ್ಲಿ ಇರುವಂತಹ ಅಡ್ರೆಸ್ಸು ನಲ್ಪಾಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಸಿಗುತ್ತೆ. ಈ ವಿದ್ಯಾರ್ಥಿನಿ ಹೇಳೋ ಪ್ರಕಾರ, ವರ್ಷ ಹೇಳೋ ಪ್ರಕಾರ, ಒಳಗಡೆ ಆ ಒಂದು ಕಟ್ಟಡದ ಒಳಭಾಗದಲ್ಲಿ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ ಅಂತ ಬೋರ್ಡ್ ಹಾಕೊಂಡೆ ನಮಗೆ ಕ್ಲಾಸಸ್ಸನ್ನು ನಡೆಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಈಕೆಯೇ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಅಡ್ಮಿಷನ್ ಆಗಿರುವಂಥದ್ದಾಗಲಿ ಅಥವಾ ಆಕೆ ಫೀ ಪೇಮೆಂಟ್ ಮಾಡಿರುವಂಥದ್ದಾಗಲಿ ಅದೆಲ್ಲವೂ ಕೂಡ ರಿಸಿಪ್ಟ್ ಇರೋದ್ರಿಂದ ಅದೆಲ್ಲವೂ ಕೂಡ ನಲ್ಪಾಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ಗೆ ಪೇಮೆಂಟ್ ಆಗಿರುವಂಥದ್ದು. ಸೊ ಕ್ಲಿಯರ್ ಆಗಿ ಆಕೆ ಒಂದು ಪ್ರತಿಷ್ಠಿತ ಕಾಲೇಜ್ ಇದು, ತನ್ನ ಭವಿಷ್ಯ ಇಲ್ಲಿ ಓದಿದರೆ ಒಂದು ರೀತಿಯಾಗಿ ಒಳ್ಳೆಯದಾಗಿರುತ್ತೆ, ಬದುಕು ಬೆಳಕಾಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಆಕೆ ಬದುಕನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ಕಡು ಬಡತನದ ಮನೆಯಿಂದ ಬಂದಂತಹ ಹುಡುಗಿ ಎಜುಕೇಷನ್ ಲೋನ್ ಅನ್ನು ಮಾಡಿಕೊಂಡು ಈ ದಿಯಾ ಕಾಲೇಜ್ ಆಫ್ ನರ್ಸಿಂಗ್ಗೆ ಆಕೆ ಜಾಯ್ನ್ ಆಗ್ತಾಳೆ. ಆದರೆ ಜಾಯ್ನ್ ಆಗಿ ಈಗ ರಿಸಲ್ಟ್ ಬಂದ ಮೇಲೆ ಮಾರ್ಕ್ಸ್ ಕಾರ್ಡಲ್ಲಿ ಅವಳಿಗೆ ಗೊತ್ತಾಗುತ್ತೆ ತಾನು ಏನೋ ಅಡ್ಮಿಷನ್ ಆಗಿರುವಂಥದ್ದು ಯಾವ ಕಾಲೇಜ್ಗೆ ಅನ್ನುವಂತಹ ಒಂದು ಗೊಂದಲದಲ್ಲಿ ಆಕೆ ಈಗ ಸಿಕ್ಕಾಕೊಂಡಿದ್ದಾಳೆ. ಇದೊಂದು ರೀತಿಯಾಗಿ ನರ್ಸಿಂಗ್ ಸೀಟ್ನ ಒಂದು ಮಾಫಿಯಾ ಅಂತಲೇ ಹೇಳ್ಬೋದು. ತಮಗೆ ಒಂದು ಕೆಪಾಸಿಟಿ ಇರುವಂತಹ, ಅಂದರೆ ಇಂಟೆಕ್ ಕೆಪಾಸಿಟಿ ಇರುವಂತಹ ಸೀಟ್ಗಳಿಗಿಂತ ಜಾಸ್ತಿ ತಗೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.